ನಮಸ್ಕಾರ ವೀಕ್ಷಕರೇ. ಪ್ರಕೃತಿ ನಮಗೆ ನೀಡಿರುವಂತಹ ಆರೋಗ್ಯಕರ ಆಹಾರದಲ್ಲಿ ಮೀನು ಸಹ ಒಂದಾಗಿದೆ. ಮೀನು ಮಾಂಸಾಹಾರಿಗಳಿಗೆ ತುಂಬ ಪ್ರಿಯವಾದ ಆಹಾರ. ಅದರಲ್ಲೂ ಕರಾವಳಿ ಜನರಿಗೆ ಮೀನು ಪಂಚಪ್ರಾಣ. ಮೀನು ತುಂಬ ಆರೋಗ್ಯಕರ ಆಹಾರ ಅಂತ ನಮಗೆಲ್ಲ ಗೊತ್ತೇ ಇದೆ. ಯಾಕಂದರೆ ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತೆ. ಮೀನಿನಲ್ಲಿ ಪ್ರೋಟೀನ್, ವಿಟಮಿನ್ ಡಿ, ಕ್ಯಾಲ್ಸಿಯಂ, ಫಾಸ್ಫರಸ್ ಅಂಶಗಳು ಹೇರಳವಾಗಿ ಸಿಗುತ್ತೆ. ಮೀನಿನಲ್ಲಿ ಕಬ್ಬಿಣ, ಸತು, ಮೆಗ್ನೇಷಿಯಂ, ಅಯೋಡಿನ್ ಮತ್ತು ಪೊಟ್ಯಾಷಿಯಂನಂತಹ ಖನಿಜಾಂಶಗಳು ಇವೆ. ಮೀನಿನಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲವು ಸಮೃದ್ಧವಾಗಿ ಸಿಗುತ್ತೆ. ಇವೆಲ್ಲವೂ ನಮ್ಮ ದೇಹವನ್ನು ಸಮತೋಲನದ ತೂಕದಲ್ಲಿರಿಸುತ್ತೆ. ನಮ್ಮ ದೇಹದ ಸೊಂಟದ ಸುತ್ತಲಿನ ಕೊಬ್ಬನ್ನು ಕರಗಿಸುವುದು ಮಾತ್ರವಲ್ಲದೆ ಇತರ ಹಲವು ರೀತಿಯ ಆರೋಗ್ಯ ಲಾಭಗಳು ಇದರಿಂದ ನಮಗೆ ಸಿಗುತ್ತೆ. ಯಕೃತ್, ಮೆದುಳು ಇತ್ಯಾದಿಗಳು ಸರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಈ ಒಂದು ಮೀನು ನೆರವಾಗುತ್ತೆ. ಸರಿಯಾದ ನಿದ್ರೆಗೂ ಸಹ ಈ ಮೀನು ಸಹಕರಿಸುತ್ತೆ. ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು. ಹಾಗಾದರೆ ಮೀನಿನಿಂದ ಸಿಗುವಂತಹ ಹತ್ತಾರು ಲಾಭಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ಉತ್ತಮ ಆರೋಗ್ಯಕ್ಕಾಗಿ. ಹಾಗಾಗಿ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ. ವೀಕ್ಷಕರೇ, ಮೀನು ಹೃದಯ ಕಾಯಿಲೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಪ್ರತಿದಿನ ಮೀನನ್ನು ತಿನ್ನೋದ್ರಿಂದ ಹೃದಯದ ಅಪಾಯವನ್ನು ಕಡಿಮೆ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ನೆರವಾಗುವಂತಹ ಒಮೆಗಾ 3 ಕೊಬ್ಬಿನ ಆಮ್ಲವು ಮೀನಿನಲ್ಲಿರುತ್ತೆ. ಇದು ಉರಿಯೂತ ಕಡಿಮೆ ಮಾಡುತ್ತೆ ಮತ್ತು ಹೃದಯವನ್ನು ರಕ್ಷಿಸುತ್ತೆ. ಖಿನ್ನತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮೀನನ್ನು ತಿನ್ನೋರಿಗೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮಗೆ ಮಾನಸಿಕ ಖಿನ್ನತೆ ಕಾಡ್ತಾ ಇದೆ ಅಂದರೆ ಆಗ ಮೀನನ್ನು ತಿನ್ನೋದಕ್ಕೆ ಮೊದಲಾಗಿ ಮೀನು ಮತ್ತು ಮೀನಿನ ಎಣ್ಣೆಯು ಖಿನ್ನತೆ ದೂರ ಮಾಡುತ್ತೆ. ಇದು ಖಿನ್ನತೆಯ ಲಕ್ಷಣಗಳನ್ನು ಕಡಿಮೆ ಮಾಡಿ ನಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತೆ. ಮೀನಿನಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿ ಸಿಗುತ್ತೆ ಮತ್ತು ಇದು ದೇಹಕ್ಕೆ ಬೇಕಾಗುವ ಪ್ರಮುಖ ಪೋಷಕಾಂಶಗಳನ್ನು ಒದಗಿಸುತ್ತೆ. ಮೂಳೆಗಳ ಆರೋಗ್ಯ ಮತ್ತು ಬೆಳವಣಿಗೆಗೆ ಕ್ಯಾಲ್ಸಿಯಂ ಹೀರಿಕೊಳ್ಳಲು ವಿಟಮಿನ್ ಡಿ ಅತ್ಯಗತ್ಯ. ವಿಟಮಿನ್ ಡಿ ಕೊರತೆ ಕಡಿಮೆ ಮಾಡಬೇಕಂದ್ರೆ ನಿಯಮಿತವಾಗಿ ಮೀನನ್ನು ತಿನ್ನಬೇಕಾಗುತ್ತೆ. ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತೆ. ಹೌದು, ಮೀನಿನಲ್ಲಿರುವ ಒಮೆಗಾ 3 ಕೊಬ್ಬಿನ ಆಮ್ಲವು ಕಣ್ಣಿನ ದೃಷ್ಟಿ ಮತ್ತು ಆರೋಗ್ಯ ಸುಧಾರಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಮೆದುಳು ಮತ್ತು ಕಣ್ಣುಗಳು ಒಮೆಗಾ 3 ಕೊಬ್ಬಿನ ಆಮ್ಲದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತೆ ಮತ್ತು ಅವುಗಳ ಆರೋಗ್ಯ ಮತ್ತು ಚಟುವಟಿಕೆಗೆ ಈ ಪೋಷಕಾಂಶಗಳು ಅತಿ ಅಗತ್ಯವಾಗಿರುತ್ತೆ. ಆದ್ದರಿಂದ ಪ್ರತಿದಿನ ಮೀನನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಈ ಒಂದು ಕಣ್ಣಿನ ದೃಷ್ಟಿಯನ್ನು ನೀವು ಚುರುಕಾಗಿ ಮಾಡಿಕೊಳ್ಬಹುದು. ಸರಿಯಾದ ನಿದ್ರೆಗೆ ನೆರವಾಗುತ್ತೆ ಈ ಮೀನು. ಹೌದು, ನಮಗೆ ಮಲಗುವಾಗ ನಿದ್ರೆ ಬರದೇ ಇದ್ರೆ ಅಥವಾ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲಾಂದರೆ ನಿಯಮಿತವಾಗಿ ಮೀನನ್ನು ಸೇವನೆ ಮಾಡೋದು ಇದಕ್ಕೆ ಉತ್ತಮ ಔಷಧಿ. ಹೆಚ್ಚಾಗಿ ಮೀನನ್ನು ಸೇವಿಸುವ ಜನರ ಮೇಲೆ ನಡೆಸಿದ ರಿಸರ್ಚ್ ಪ್ರಕಾರ ಅವರು ಒಳ್ಳೆ ನಿದ್ದೆಯನ್ನು ಮಾಡ್ತಾರಂತೆ. ಮೀನಿನಲ್ಲಿರುವ ಉನ್ನತ ಮಟ್ಟದ ವಿಟಮಿನ್ ಡಿ ನಿದ್ರೆ ಸರಾಗವಾಗಿ ಆಗುವಂತೆ ಮಾಡುತ್ತೆ. ಸೊ ನಿಮಗೇನಾದರೂ ನಿದ್ರೆ ಪ್ರಾಬ್ಲಮ್ ಇದ್ದರೆ ವಾರಕ್ಕೆ 2-3 ಬಾರಿಯಾದರೂ ಮೀನನ್ನು ತಿನ್ನಿ. ಸಂಧಿವಾತ ಕಡಿಮೆ ಮಾಡುತ್ತೆ. ಹೌದು, ನಾವು ಸಂಧಿವಾತದಿಂದ ಬಳಲ್ತಾ ಇದ್ದರೆ ದಿನನಿತ್ಯ ಮೀನಿನ ಸೇವನೆ ಮಾಡಬೇಕು. ಸಂಧಿವಾತವು ಗಂಟುಗಳ ತೀವ್ರವಾದ ಉರಿಯೂತವಾಗಿದ್ದು ನಿಯಮಿತವಾಗಿ ಮೀನು ಸೇವಿಸಿದರೆ ಅದರಿಂದ ನೋವು ಮತ್ತು ಊತ ಕಡಿಮೆಯಾಗುತ್ತೆ. ಕೊಲೆಸ್ಟ್ರಾಲ್ ತಗ್ಗಿಸುತ್ತೆ. ಹೌದು, ಮೀನು ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮೀನಿನಲ್ಲಿರುವಂತಹ ಒಮೆಗಾ 3 ಕೊಬ್ಬಿನ ಆಮ್ಲವು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಒಮೆಗಾ 3 ಕೊಬ್ಬಿನ ಆಮ್ಲವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋದು ಮತ್ತು ಇದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಬೆಳೆಯೋದನ್ನು ಇದು ತಪ್ಪಿಸುತ್ತೆ. ಮಧುಮೇಹದ ನಿಯಂತ್ರಣಕ್ಕೆ ಮೀನು ಉತ್ತಮ ಔಷಧಿ. ಹೌದು, ಕೆಲವೊಂದು ಅಧ್ಯಯನಗಳ ಪ್ರಕಾರ ಆಟೋ ಇಮ್ಯೂನ್ ಕಾಯಿಲೆಗಳ ಟೈಪ್ 1 ಮಧುಮೇಹವನ್ನು ಮೀನು ತಗ್ಗಿಸುತ್ತೆ. ಮೀನಿನಲ್ಲಿರುವಂತಹ ಉನ್ನತ ಮಟ್ಟದ ವಿಟಮಿನ್ ಡಿ ದೇಹದ ಪ್ರತಿರೋಧಕ ಶಕ್ತಿ ಹೆಚ್ಚಿಸಿ ಗ್ಲೂಕೋಸ್ ಚಯಾಪಚಯಕ್ಕೆ ಇದು ನೆರವಾಗುತ್ತೆ. ಋತುಚಕ್ರದ ಮೊದಲಿನ ಸಮಸ್ಯೆಯನ್ನು ನಿವಾರಿಸುತ್ತೆ. ಹೌದು, ಮಹಿಳೆಯರಲ್ಲಿ ಋತುಚಕ್ರದ ಮೊದಲು ಕಾಣಿಸಿಕೊಳ್ಳುವಂತಹ ಕೆಲವೊಂದು ಸಮಸ್ಯೆಗಳನ್ನು ಮೀನಿನಲ್ಲಿರುವಂತಹ ಅಂಶಗಳು ಕಡಿಮೆ ಮಾಡುತ್ತೆ. ಋತುಚಕ್ರದ ಮೊದಲ ಸಮಸ್ಯೆ ಕಾಣಿಸಿಕೊಳ್ಳುವ ಮಹಿಳೆಯರು ನಿಯಮಿತವಾಗಿ ಮೀನಿನ ಸೇವನೆ ಮಾಡಿದರೆ ಸಮಸ್ಯೆ ಕಡಿಮೆಯಾಗುತ್ತೆ ಅಂತ ಕೆಲವೊಂದು ರಿಸರ್ಚ್ಗಳಲ್ಲಿ ತಿಳಿದು ಬಂದಿದೆ. ಮೀನಿನಲ್ಲಿರುವಂತಹ ಒಮೆಗಾ 3 ಕೊಬ್ಬಿನ ಆಮ್ಲವು ಅಂತಹ ಸಮಸ್ಯೆಗಳು ಮತ್ತೆ ಬರದಂತೆ ತಡೆಯುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮೀನಿನಿಂದ ನಮ್ಮ ದೇಹಕ್ಕೆ ಸಿಗುವಂತಹ ಆರೋಗ್ಯಕರ ಲಾಭಗಳ ಬಗ್ಗೆ. ಆದರೆ ಮೀನನ್ನು ಪ್ರತಿನಿತ್ಯ ತಿನ್ನಕ್ಕೆ ಆಗದೇ ಇದ್ದರೂ ವಾರಕ್ಕೆ 1 ಅಥವಾ 2 ಬಾರಿಯಾದರೂ ನಿಯಮಿತವಾಗಿ ಸೇವಿಸೋದ್ರಿಂದ ಉತ್ತಮ ಆರೋಗ್ಯವನ್ನು ನಾವು ಪಡೆಯಬಹುದು. ಧನ್ಯವಾದಗಳು.